ಸೊ ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ ಸಿದ್ದರಾಮಯ್ಯರು ತಾವು ಒಪ್ಕೋತಿರೋ ಇಲ್ವೋ ಕಾಂಗ್ರೆಸ್ ಪಕ್ಷ ಚುನಾವಣೆಗೆ ಸಿದ್ಧತೆ ಆಗ್ತಾ ಇದೆಯೋ ಮಾಡ್ತಾ ಇಲ್ವೋ ಸಿದ್ಧತೆ ಮಾಡ್ತಾ ಇದ್ದೀವಿ ಸಿದ್ಧತೆ ಯಾಕೆಂದರೆ ಒಂದು ರಾಜಕೀಯ ಪಕ್ಷವಾಗಿ ಚುನಾವಣೆಗೆ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಆ ಸಿದ್ಧತೆಗಳನ್ನು ಮಾಡ್ತಾ ಇದ್ದೀವಿ ಮತ್ತು ಚುನಾವಣೆ ಯಾವಾಗ ಬಂದರೂ ಕೂಡ ಕಾಂಗ್ರೆಸ್ ಪಕ್ಷ ಎದುರಿಸಲಿಕ್ಕೆ ತಯಾರಾಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಚುನಾವಣೆ ಸಿದ್ಧತೆ ನಡೀತಾ ಇದೆ ಅನ್ನೋದಾದರೆ ನಾಯಕತ್ವ ಯಾರು ಸಿ ಪದೇ ಪದೇ ಹೇಳಿದ್ದಾರೆ ಹೈಕಮಾಂಡ್ನವರು ಕಾಂಗ್ರೆಸ್ನಲ್ಲಿ ಯಾರ್ದು ಒಬ್ಬ ನಾಯಕತ್ವ ಇರೋದಿಲ್ಲ ಸಾಮೂಹಿಕ ನಾಯಕತ್ವದಲ್ಲಿ ಹೋಗೋದು ಅಂತಕ್ಕಂಥದ್ದು ಚುನಾವಣೆಯಲ್ಲಿ ಯಾವಾಗಲೂ ಕೂಡ ಸಾಮೂಹಿಕ ನಾಯಕತ್ವದಲ್ಲಿ ಹೋಗ್ತಕ್ಕಂಥದ್ದು ಅಂತ ಹೇಳಿದ್ರು ಇದು ಒಬ್ಬ ವ್ಯಕ್ತಿ ನಾಯಕತ್ವ ಚುನಾವಣೆಯಲ್ಲಿ ಇರೋಲ್ಲ ಹಾಗಾದರೆ ಎಸ್ ಎಂ ಕೃಷ್ಣ ಅವರು ರಾಜ್ಯಕ್ಕೆ ಬರ್ತಾರೆ ಈ ಬಾರಿ ಚುನಾವಣೆ ನೇತೃತ್ವ ವಹಿಸ್ತಾರೆ ಅನ್ನೋ ಸುದ್ದಿ ಏನು ಅದು ಸುದ್ದಿ ಅಷ್ಟೇ ನನಗೆ ಗೊತ್ತಿರೋ ಮಟ್ಟಿಗೆ ಅದು ಸುದ್ದಿ ಅಷ್ಟೇ ಯಾಕಂತಂದರೆ ಮೊನ್ನೆ ತಾನೇ ನಾವು ಜೈಲಿನಲ್ಲಿ ಮೀಟಿಂಗ್ ಮಾಡುವಾಗ ಮಿಸ್ತ್ರಿ ಅವರ ಮೀಟಿಂಗ್ ಮಾಡುವಾಗ ಎಲ್ಲ ಮಂತ್ರಿಗಳು ಇದ್ದರು ಎಮ್ ಎಂ ಪಿಗಳಿದ್ದರು ನಾವೆಲ್ಲ ಇದ್ದು ಲೀಡರ್ ಆಫ್ ದಿ ಅಪೋಸಿಷನ್ ಮೇಲ್ಮನೆ ಕೆಳಮನೆ ಅಧ್ಯಕ್ಷರೆಲ್ಲ ಇದ್ದರು ಅಲ್ಲಿ ಅವರು ಹೇಳಿದ್ದಾರೆ ಸಾಮೂಹಿಕ ನಾಯಕತ್ವದಲ್ಲಿ ನಾವು ಹೋಗೋದು ಇಲ್ಲ ಚುನಾವಣೆ ಅಲ್ಲ ಬದಲಾವಣೆ ಇಲ್ಲಿವರೆಗೆ ಆ ಥರದ ಪ್ರಸ್ತಾವ ಇಲ್ಲ ಅಂತ ಹೇಳಿದ್ದಾರೆ ಖರ್ಗೆ ಅವರು ಏನಾದರೂ ಬರ್ತಾರ ಇಲ್ಲ ಈಗ ಆ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ ಖರ್ಗೆ ಅವರು ಬರ್ತಾರೆ ಕೃಷ್ಣ ಅವ್ರು ಬರ್ತಾರೆ ಈಗ ಆ್ಯಸ್ ಥಿಂಗ್ಸ್ ಸ್ಟ್ಯಾಂಡ್ ಪರಮೇಶ್ವರ ಅಧ್ಯಕ್ಷರಿದ್ದಾರೆ ಅದರ ಜೊತೆಗೆ ನಾನು ಲೀಡರ್ ಆಫ್ ದಿ ಅಪೋಸಿಷನ್ ಇದ್ದೀನಿ ಇವತ್ತು ಚುನಾವಣೆನ ಎಲ್ಲರೂ ಸೇರಿ ಎದುರಿಸ್ಬೇಕಾಗಿದೆ ಖರ್ಗೆ ಅವರೂ ಬರಬೇಕಾಗತ್ತೆ ಕೃಷ್ಣ ಅವರೂ ಬರಬೇಕಾಗತ್ತೆ ಮೊಯ್ಲಿಯವರು ಬರಬೇಕಾಗತ್ತೆ ನಾವೆಲ್ಲರೂ ಸೇರಿ ಚುನಾವಣೆಯನ್ನು ಎದುರಿಸ್ಬೇಕಾಗ್ತದೆ ಅಂತಿಮವಾಗಿ ರಾಜ್ಯದ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದನ್ನು ಶಾಸಕಾಂಗ ಪಕ್ಷದ ಅಲ್ಲಿ ತೀರ್ಮಾನ ಆಗ್ತದೆ ಆದ್ರೆ ಅದರ ಆಧಾರದ ಮೇಲೆ ಹೈಕಮಾಂಡ್ ತೀರ್ಮಾನ ಅದಕ್ಕೆ ಮೊದಲೇ ಒಂದು ತೀರ್ಮಾನ ಆಗಿದೆ ಈಗಾಗಲೇ ಸುದ್ದಿನೂ ಕೂಡ ದಟ್ಟವಾಗಿ ಹಬ್ಬಿದೆ ಈಗಾಗಲೇ ತೀರ್ಮಾನಗಳಾಗಿದೆ ಎರಡೂವರೆ ವರ್ಷ ಸಿದ್ದರಾಮಯ್ಯವರು ಎರಡೂವರೆ ವರ್ಷ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಸುದ್ದಿ ಯಾಕೆ ಹಬ್ತ ಪಾರ್ಟಿಯಲ್ಲಿ ಇಲ್ಲ ಅದು ಯಾರೋ ಪ್ಲಾ ಗೊತ್ತಿಲ್ಲ ನನಗೆ ಹೇಗೆ ಬಂದಿದೆ ಗೊತ್ತಿಲ್ಲ ನಾನು ಪತ್ರಿಕೆನಲ್ಲಿ ಓದಿದೆ ನಿನ್ನೆ ಕನ್ನಡಪ್ರಭ ಪತ್ರಿಕೆನಲ್ಲಿ ಬಂದಿದೆ ಆದರೆ ಅದು ಯಾವ ಮೂಲದಿಂದ ಬಂದಿದೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ ಬಟ್ ಆ ಥರದ ಚರ್ಚೆ ಯಾವುದೂ ಆಗಿಲ್ಲ ಚುನಾವಣೆಗೆ ಸಿದ್ಧರಾಗೋರ್ ತಾವು ತಾವಾಗಲಿ ತಮ್ಮ ಪಕ್ಷ ರಾಜ್ಯದಲ್ಲಾಗಲಿ ಕೇಂದ್ರ ತಮ್ಮ ಹೈಕಮಾಂಡ್ ಆಗಲಿ ಒಂದು ಸ್ಪಷ್ಟ ನಿರ್ದೇಶನ ನಿರ್ಧಾರ ಇರಬೇಕು ತಾನೆ ಸಾಮೂಹಿಕ ನಾಯಕತ್ವ ಇಂಥಿತ್ತರು ಇರ್ತಾರೆ ಇವರೇ ಅಧ್ಯಕ್ಷರು ಇವರೇ ಅಪೋಸಿಷನ್ ಲೀಡರು ಇವರೆಲ್ಲರೂ ನಾಯಕತ್ವ ಡಿಸಿಷನ್ ಇಲ್ಲ ಅದನ್ನು ಅದನ್ನು ಕ್ಲಾರಿಫೈ ಮಾಡಿದರೆ ಮೊನ್ನೆ ತಾನೆ ಮಧುಸೂದನ್ ಮಿಸ್ತ್ರಿಗಳು ಅದನ್ನು ಕ್ಲಾರಿಫೈ ಮಾಡಿದರೆ ಇವತ್ತಿನವರಿಗೆ ಅಧ್ಯಕ್ಷರ ಬದಲಾವಣೆ ಮಾಡೋದಾಗಲಿ ಅಥವಾ ಸಿ ಎಲ್ ಪಿ ಲೀಡ್ ಬದಲಾವಣೆ ಮಾಡೋದಾಗಲಿ ಆ ಥರದ ಪ್ರಸ್ತಾವ ಇವತ್ತಿನವ್ರಿಗೆ ಇಲ್ಲ ಅಂತ ಈ ಮೇಡ್ ಇಟ್ ವೆರಿ ವೆರಿ ಕ್ಲಿಯರ್ ಆದರೂ ಕೂಡ ಊಹಾಪೋಹಗಳು ಇದೆ ಅದರ ಜೊತೆಗೆ ಕೆಲವು ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ನಾಯಕತ್ವ ಬದಲಾವಣೆ ಆಗಬೇಕು ಅನ್ನೋ ಪ್ರಸ್ತಾಪವನ್ನು ಇಡ್ತಾ ಹೋಗ್ತಾ ಇದ್ದಾರೆ ಈಗಲೂ ಕೂಡ ಇದನ್ನು ತೀರ್ಮಾನ ಮಾಡೋದಕ್ಕೆ ಅನ್ನೋ ಪ್ರಶ್ನೆಯೂ ಕೂಡ ಎತ್ತಿದ್ದಾರೆ ಹಾಗಾದರೆ ನಿಮ್ಮ ಪಕ್ಷದ ಒಳಗಿರುವ ಒಂದು ಸಮುದಾಯದವರ ಮಾತಿಗೆ ಬೆಲೆ ಏನಾಗುತ್ತೆ ನೋ ಈಗ ಯಾವ ಸಮುದಾಯ ಏನು ಕೇಳ್ತದೆ ಅಂತಕ್ಕಂಥದ್ದು ಅವರು ಕೇಳಲಿಕ್ಕೆ

ಅವ್ರ ಸಭೆಗಳಿಗೂ ಹೋಗಿಲ್ಲ ನಾನು ನಾನು ವಿರೋಧನೂ ಇಲ್ಲ ಪರನೂ ಇಲ್ಲ ಐಕ್ ಯಾಕಂತಂದರೆ ನಮ್ಮ ಪಕ್ಷದಲ್ಲಿ ತೀರ್ಮಾನ ಮಾಡೋರು ಯಾರು ಅನ್ನೋದು ನಂಗೆ ಖಚಿತವಾಗಿ ಗೊತ್ತಿದೆ ಯಾರೇ ಕೇಳಿದ್ರು ಕೂಡ ತೀರ್ಮಾನ ಮಾಡೋರು ಹೈಕಮಾಂಡ್ನವರು ಹೈಕಮಾಂಡ್ಗೆ ಹೋಗಿ ಇವರು ಮನವಿ ಅಷ್ಟೇ ಹೊರತು ಅಂತಿಮವಾಗಿ ತೀರ್ಮಾನ ಮಾಡೋರು ಹೈಕಮಾಂಡ್ ಅವರು ಸರಿ ನಾವ್ಯಾರು ತೀರ್ಮಾನ ಮಾಡೋದು ಚುನಾವಣೆ ಜಾತಿ ಆಧಾರದ ಮೇಲೆ ಆಗುತ್ತೋ ಅಥವಾ ನಾಯಕತ್ವದ ಆಧಾರದ ಮೇಲೆ ಆಗುತ್ತೋ ಕಾಂಗ್ರೆಸ್ ಪಕ್ಷದ ಯಾವತ್ತೂ ಕೂಡ ಒಂದು ಜಾತಿ ಅಥವಾ ಎರಡು ಜಾತಿ ಇಟ್ಕೊಂಡು ರಾಜಕೀಯ ಮಾಡೋ ಪಕ್ಷ ಅಲ್ಲ ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿಗಳನ್ನು ಒಳಗೊಂಡಿರ್ತಕ್ಕಂಥ ಪಕ್ಷ ಎಲ್ಲ ಜಾತಿಗಳ ಪರವಾಗಿ ಇರ್ತಕ್ಕಂಥ ಪಕ್ಷ ಹಾಗಾಗಿ ಜಾತಿ ಆಧಾರದ ಮೇಲೆ ಚುನಾವಣೆ ಮಾಡೋದರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಂಬಿಕೆ ಇಲ್ಲ ದಟ್ ಇಸ್ ನಂಬರ್ ಒನ್ ನಂಬರ್ ಟು ಮತ್ತೆ ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್ ಇದು ಕಲೆಕ್ಟಿವ್ ಲೀಡರ್ಶಿಪ್ನಲ್ಲಿ ಆಗ್ತಕ್ಕಂಥ ಚುನಾವಣೆ ಆಗ್ತದೆ ಇದು ಯಾರ ನಾಯಕತ್ವ ಅಂತ ಒಬ್ಬ ವ್ಯಕ್ತಿ ನಾಯಕತ್ವ ಇರೋದಿಲ್ಲ ರೈಟ್ ಸರ್ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ ಅದು ಮೊದಲು ಮತ್ತೊಂದು ಬೇಕು